ಸ್ನೇಹಿತರೆ ಎಸ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇದೇ ಮೊದಲನೇ ಸಾರಿ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪತ್ತೆ ಹಾಗೆ ನಮ್ಮ ಚಾನೆಲ್ನ ಪ್ಲೇ ನಲ್ಲಿ ಹಲವಾರು ವಿಡಿಯೋಗಳಿದೆ ಆ ವಿಡಿಯೋಗಳನ್ನೆಲ್ಲ ನೀವು ನೋಡಿ ಅಂತ ಹೇಳ್ತಾ ನಮಸ್ಕಾರ ದಿನಾಂಕ ಹತ್ತೊಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೊಂದರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಿರುವಂತಹ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನ ನೀಡಲಾಗಿದೆ ಕಾರಣ ಇಷ್ಟೇ ಮುಂಬರುವಂತಹ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆ ವಿವರಣೆಗಳ ಮೇಲೂ ಕೂಡ ಪ್ರಶ್ನೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಈ ಎಪಿಸೋಡ್ನ ಕೊನೆಗೆ ಎರಡು ಪ್ರಶ್ನೆಗಳನ್ನ ಕೊಟ್ಟಿರ್ತೀವಿ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ಆ ಎರಡು ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಡ್ತೀರಾ ನಿಮ್ಮ ಸರಿ ಉತ್ತರದ ನಿರೀಕ್ಷೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಆರ್ ಬಿ ಐ ಪರಿಚಯಿಸಿದ ಮಾರ್ಚ್ ಎರಡ್ ಕೊನೆಗೊಳ್ಳುವ ಅವಧಿಯ ಹಣಕಾಸು ಸೇರ್ಪಡೆ ಸೂಚ್ಯಂಕ ಫೈನಾನ್ಷಿಯಲ್ ಇನ್ಕ್ಲೂಶನ್ ಇಂಡೆಕ್ಸ್ ಎಫ್ಐ ಇಂಡೆಕ್ಸ್ ಎಷ್ಟು ಫೈನಾನ್ಷಿಯಲ್ ಇನ್ಲೂನ್ ಇಂಡೆಕ್ಸ್ ಮಾರ್ಚ್ ಟೂಸಂಡ್ ಟ್ವೆಂಟಿ ಒನ್ ಫಿಫ್ಟಿ ಫಾರ್ಟಿ ಭಾರತೀಯ ರಿಸರ್ವ್ ಬ್ಯಾಂಕ್ ಹಣಕಾಸು ಸೇರ್ಪಡೆ ಸೂಚ್ಯಂಕವನ್ನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಪರಿಚಯಿಸಿದೆ ಇದು ಭಾರತದಲ್ಲಿ ಹಣಕಾಸಿನ ಸೇರ್ಪಡೆಯ ವ್ಯಾಪ್ತಿಯ ಅಳತೆಯಾಗಿದೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಎಫ್ಐ ಇಂಡೆಕ್ಸ್ ಭಾರತದಲ್ಲಿ ಬ್ಯಾಂಕಿಂಗ್ ಹೂಡಿಕೆಗಳು ವಿಮೆ ಅಂಚೆ ಮತ್ತು ಪಿಂಚಣಿ ವಲಯದ ಸೇರ್ಪಡೆ ವಿವರಣಗಳ ವಿವರಗಳನ್ನು ಒಳಗೊಂಡಿದೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ನ ಮೌಲ್ಯ ಸೊನ್ನೆಯಿಂದ ನೂರ ನಡುವೆ ಇರುತ್ತದೆ ಇಲ್ಲಿ ಸೊನ್ನೆ ಸಂಪೂರ್ಣ ಹಣಕಾಸಿನ ಹೊರಗಿಡುವಿಕೆಯನ್ನು ಸೂಚಿಸುತ್ತದೆ ಮತ್ತು ನೂರು ಸಂಪೂರ್ಣ ಆರ್ಥಿಕ ಒಳಗೊಳ್ಳುವಿಕೆಯನ್ನು ಸೂಚಿಸುತ್ತದೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಎಫ್ಐ ಇಂಡೆಕ್ಸ್ ಸೂಚಿಯ ನಿಯತಾಂಕಗಳು ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಮೂರು ನಿಯತಾಂಕಗಳನ್ನು ಒಳಗೊಂಡಿದೆ ಅವುಗಳೆಂದರೆ ಪ್ರವೇಶ ತರ್ಟಿ ಫೈವ್ ಪರ್ಸೆಂಟ್ ಬಳಕೆ ಫಾರ್ಟಿ ಫೈವ್ ಪರ್ಸೆಂಟ್ ಮತ್ತು ಗುಣಮಟ್ಟ ಟ್ವೆಂಟಿ ಪರ್ಸೆಂಟ್ ಇವುಗಳಲ್ಲಿ ಪ್ರತಿಯೊಂದು ವಿವಿಧ ಆಯಾಮಗಳನ್ನು ಒಳಗೊಂಡಿರುತ್ತದೆ ಇವುಗಳನ್ನು ಆಧರಿಸಿ ಲೆಕ್ಕ ಹಾಕಲಾಗುತ್ತದೆ ಒಟ್ಟು ತೊಂಬತ್ತೇಳು ಸೂಚಕಗಳು ಇವೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಕೊನೆಗೊಳ್ಳುವ ಅವಧಿಯ ವಾರ್ಷಿಕ ಫೈನಾನ್ಷಿಯಲ್ ಇನ್ಕ್ಲೂಶನ್ ಇಂಡೆಕ್ಸ್ ಫಿಫ್ಟಿ ತ್ರೀ ಪಾಯಿಂಟ್ ನೈನ್ ಆಗಿದ್ದು ಮಾರ್ಚ್ ಎರಡ್ ಸಾವಿರದ ಹದಿನೇಳರ ಅಂತ್ಯಕ್ಕೆ ನಲವತ್ಮೂರು ಪಾಯಿಂಟ್ ನಾಲ್ಕು ಆಗಿದೆ ಐ ಪ್ರತಿ ವರ್ಷ ಜುಲೈ ತಿಂಗಳಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಶನ್ ಇಂಡೆಕ್ಸ್ ಐ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡುತ್ತದೆ ಈ ಸೂಚ್ಯಂಕಕ್ಕೆ ಯಾವುದೇ ಮೂಲ ವರ್ಷವಿಲ್ಲ ಇತ್ತೀಚೆಗೆ ನಿಧನರಾದ ಮಕಿ ಕಾಜಿ ಈ ಯಾವುದರ ಸೃಷ್ಟಿಕರ್ತ ಸುಡೋಕೋ ಮಕಿ ಕಾಜಿ ಸುಡೋಕು ಒಗಟು ಸೃಷ್ಟಿಕರ್ತ ತನ್ನ ಅರವತ್ತೊಂಬತ್ತನೇ ವಯಸ್ಸಿನಲ್ಲಿ ಪಿತ್ತರಸನಾಳದ ಕ್ಯಾನ್ಸರ್ನಿಂದ ನಿಧನರಾದರು ಅವರನ್ನ ಸುಡೋಕು ಪಿತಾಮಹ ಎಂದು ಕರೆಯುತ್ತಾರೆ ಮತ್ತು ಜಪಾನ್ ದೇಶದವರು ಅವರು ಜಪಾನಿನ ಒಗಟು ತಯಾರಕರಾದ ನಿಕೋಲಿಕಂ ಲಿಮಿಟೆಡ್ನ ಅಧ್ಯಕ್ಷರಾಗಿದ್ದರು ತ್ರೀ ಈಸ್ ದಿ ರೈಟ್ ಆನ್ಸರ್ ದ್ವಿಪಕ್ಷೀಯ ನೌಕಾಪಡೆಯ ವ್ಯಾಯಾಮ ಕೊಂಕಣ ಎರಡ್ ಸಾವಿರದ ಇಪ್ಪತ್ತೊಂದನ್ನು ಭಾರತೀಯ ನೌಕಾಪಡೆ ಮತ್ತು ಯಾವ ದೇಶದ ನೌಕಾಪಡೆಯ ನಡುವೆ ಇತ್ತೀಚೆಗೆ ನಡೆಸಲಾಯಿತು ಬ್ರಿಟನ್ ಭಾರತೀಯ ನೌಕಾಪಡೆ ಮತ್ತು ಬ್ರಿಟನ್ನ ರಾಯಲ್ ನೌಕಾಪಡೆಯ ನಡುವೆ ವಾರ್ಷಿಕ ದ್ವಿಪಕ್ಷೀಯ ಡ್ರಿಲ್ ಎಕ್ಸರ್ಸೈಸ್ ಕೊಂಕಣ್ ಟೂ ತೌಸಂಡ್ ಟ್ವೆಂಟಿ ಒನ್ ಕೈಗೊಳ್ಳಲು ಭಾರತೀಯ ನೌಕಾ ಹಡಗು ತಬಾರ್ ಆಗಸ್ಟ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೊಂದರಂದು ಇಂಗ್ಲೆಂಡಿನ ಗೆ ಆಗಮಿಸಿತು ಕೊಂಕಣ ದ್ವಿಪಕ್ಷೀಯ ನೌಕಾ ಸಮರಾಭ್ಯಾಸವು ಎರಡ್ ಸಾವಿರದ ನಾಲ್ಕರಿಂದ ಪ್ರತಿ ವರ್ಷವೂ ನಡೆಯುತ್ತಿದ್ದು ಎರಡೂ ನೌಕಾಪಡೆಗಳ ನಡುವಿನ ಪರಸ್ಪರ ಕ್ರಿಯೆ ಸಿನರ್ಜಿ ಮತ್ತು ಸಹಕಾರವನ್ನು ಹೆಚ್ಚಿಸುತ್ತದೆ ರಾಯಲ್ ನೌಕಾಪಡೆಯ ಎಚ್ಎಂಎಸ್ ವೆಸ್ಟ್ಮಿನಿಸ್ಟರ್ ಬ್ರಿಟನ್ನ ಕಡೆಯಿಂದ ಭಾಗವಹಿಸಿತು ಟು ಈಸ್ ದಿ ರೈಟ್ ಆನ್ಸರ್ ಕ್ರಾಂತಿಯ ಕನಸು ಜಯಪ್ರಕಾಶ್ ನಾರಾಯಣ್ ಅವರ ಜೀವನ ಚರಿತ್ರೆ ದ ಡ್ರೀಮ್ ಆಫ್ ರೆವಲ್ಯೂಷನ್ ಎ ಬಯೋಗ್ರಫಿ ಆಫ್ ಜಯಪ್ರಕಾಶ್ ನಾರಾಯಣ್ ಪುಸ್ತಕದ ಲೇಖಕರು ಯಾರು ಬಿಮಲ್ ಪ್ರಸಾದ್ ಮತ್ತು ಸುಜಾತಾ ಪ್ರಸಾದ್ ಇತಿಹಾಸಕಾರ ಬಿಮಲ್ ಪ್ರಸಾದ್ ಮತ್ತು ಲೇಖಕಿ ಸುಜಾತ ಪ್ರಸಾದ್ ಬರೆದ ದ ಡ್ರೀಮ್ ಆಫ್ ರೆವಲ್ಯೂಷನ್ ಎ ಬಯೋಗ್ರಫಿ ಆಫ್ ಜಯಪ್ರಕಾಶ್ ನಾರಾಯಣ್ ಎಂಬ ಹೊಸ ಪುಸ್ತಕವನ್ನು ಆಗಸ್ಟ್ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತೊಂದರಂದು ಬಿಡುಗಡೆ ಮಾಡಲಾಗುತ್ತದೆ ಹೊಸ ಪುಸ್ತಕವನ್ನು ಪೆಂಗ್ವಿನ್ ರಾಂಡಮ್ ಹೌಸ್ ಇಂಡಿಯಾ ಪ್ರಕಟಿಸುತ್ತದೆ ಇದು ಕ್ರಾಂತಿಕಾರಿ ನಾಯಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಜಯಪ್ರಕಾಶ್ ನಾರಾಯಣ್ ಅವರ ಜೀವನ ಚರಿತ್ರೆ ಇವರನ್ನು ಜನಪ್ರಿಯವಾಗಿ ಜೆಪಿ ಅಥವಾ ಲೋಕನಾಯಕ ಎಂದು ಕರೆಯಲಾಗುತ್ತದೆ ಫೋರ್ ಇಸ್ ದಿ ರೈಟ್ ಆನ್ಸರ್ ಬಲವರ್ಧಿತ ಅಕ್ಕಿ ಫಾರ್ಟ್ಫೈಡ್ ರೈಸ್ ಅನ್ನು ಭಾರತದ ಎಲ್ಲಾ ಯೋಜನೆಗಳ ಅಡಿಯಲ್ಲಿ ಯಾವ ವರ್ಷದಿಂದ ಒದಗಿಸಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಲ್ಲಾ ಯೋಜನೆಯಡಿ ಬಲವರ್ಧಿತ ಅಕ್ಕಿ ರೈಸ್ ಅನ್ನು ಎರಡ್ ಸಾವಿರದ ಇಪ್ಪತ್ನಾಕರ ಒಳಗೆ ಒದಗಿಸಲಾಗುತ್ತದೆ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ದೇಶವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಬಡವರಿಗೆ ವಿವಿಧ ಯೋಜನೆಗಳ ಅಡಿಯಲ್ಲಿ ಬಲವರ್ಧಿತ ಅಕ್ಕಿಯನ್ನು ನೀಡುವುದಾಗಿ ಘೋಷಿಸಿದರು ಬಡ ಮಹಿಳೆಯರು ಮತ್ತು ಬಡ ಮಕ್ಕಳಲ್ಲಿ ಅಪೌಷ್ಟಿಕತೆ ಮತ್ತು ಅಗತ್ಯ ಪೋಷಕಾಂಶಗಳ ಕೊರತೆಯು ಅವರ ಅಭಿವೃದ್ಧಿಯಲ್ಲಿ ಪ್ರಮುಖ ಅಡಚಣೆಯಾಗಿದೆ ಎಂಬ ದೃಷ್ಟಿಯಿಂದ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಇದು ಸರ್ಕಾರವು ಪೋಷಣೆಯೊಂದಿಗೆ ಬಲವರ್ಧಿತ ಅಕ್ಕಿಯನ್ನು ಒದಗಿಸುತ್ತದೆ ಈಸ್ ದಿ ರೈಟ್ ಆನ್ಸರ್ ರಾಷ್ಟ್ರದಲ್ಲಿ ಸ್ಥಳೀಯವಾಗಿ ಹರಡಿದ ಒಂದು ಕೋವಿಡ್ ಪ್ರಕರಣವು ಆರು ತಿಂಗಳಲ್ಲಿ ಪತ್ತೆಯಾದ ನಂತರ ಯಾವ ರಾಷ್ಟ್ರವು ತ್ವರಿತ ರಾಷ್ಟ್ರೀಯ ಲಾಕ್ಡೌನ್ ಘೋಷಿಸಿತು ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಆಗಸ್ಟ್ ಹದಿನೇಳು ಎರಡ್ ಸಾವಿರದ ಇಪ್ಪತ್ತೊಂದರಂದು ಕೋವಿಡ್ ನೈನ್ಟೀನ್ ಸ್ಥಳೀಯವಾಗಿ ಹರಡಿದ ಮೊದಲ ಪ್ರಕರಣವನ್ನು ಆರು ತಿಂಗಳ ನಂತರ ದಾಖಲಿಸಿದೆ ಇದು ತಕ್ಷಣವೇ ನ್ಯೂಜಿಲೆಂಡ್ ಸರ್ಕಾರವನ್ನು ಮೂರು ದಿನಗಳ ರಾಷ್ಟ್ರೀಯ ಲಾಕ್ಡೌನ್ ವಿಧಿಸಲು ಕಾರಣವಾಯಿತು ಟು ಈಸ್ ದಿ ರೈಟ್ ಆನ್ಸರ್ ಕೋಮಾಲಿಕಾ ಬ್ಯಾರಿ ಯಾವ ಕ್ರೀಡೆಯಲ್ಲಿ ಯುವ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಇಪ್ಪತ್ತೊಂದು ವರ್ಷದೊಳಗಿನ ಹೊಸ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಬಿಲ್ಲುಗಾರಿಕೆ ಕೋಮಾಲಿಕಾ ಬ್ಯಾರಿ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಪೋಲೆಂಡ್ನ ರೋಕ್ಲಾದಲ್ಲಿ ನಡೆದ ಯೂತ್ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ ಬಿಲ್ಲುಗಾರಿಕೆಯಲ್ಲಿ ಇಪ್ಪತ್ತೊಂದು ವರ್ಷದೊಳಗಿನ ಹೊಸ ವಿಶ್ವ ಚಾಂಪಿಯನ್ ಆಗಿದ್ದಾರೆ ಭಾರತದ ಜೂನಿಯರ್ ಬಿಲ್ಲುಗಾರ ಪುರುಷರ ಮತ್ತು ಮಿಶ್ರ ತಂಡದ ಸ್ಪರ್ಧೆಯಲ್ಲಿ ಚಿನ್ನ ಗೆದ್ದರು ವನ್ ಈಸ್ ದಿ ರೈಟ್ ಆನ್ಸರ್ ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೊಂದು ಯಾವಾಗ ಆರಂಭವಾಗುತ್ತದೆ ಅಕ್ಟೋಬರ್ ಹದಿನೇಳು ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಐಸಿಸಿ ಜೂನ್ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಐಸಿಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತೊಂದು ಯುಎಇ ಮತ್ತು ಒಮಾನ್ನಲ್ಲಿ ಭಾರತದಲ್ಲಿ ಪ್ರಸ್ತುತ ಕೋವಿಡ್ ನೈನ್ಟೀನ್ ಪರಿಸ್ಥಿತಿಯಿಂದಾಗಿ ನಡೆಯಲಿದೆ ಎಂದು ದೃಢಪಡಿಸಿತು ಪಂದ್ಯಾವಳಿಯು ಅಕ್ಟೋಬರ್ ಹದಿನೇಳರಿಂದ ನವೆಂಬರ್ ಹದಿನಾಲ್ಕರವರೆಗೆ ಮೂರು ವೇದಿಕೆಗಳಲ್ಲಿ ನಡೆಯಲಿದೆ ಶಾರ್ಜಾ ಕ್ರೀಡಾಂಗಣ ಅಬುದಾಬಿಯ ಶೇಖ್ ಜಾಯಿ ಕ್ರೀಡಾಂಗಣ ಮತ್ತು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ತ್ರೀ ಈಸ್ ದಿ ರೈಟ್ ಆನ್ಸರ್ ಪ್ರತಿಷ್ಠಿತ ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನು ಪಡೆದ ಕಾಕತೀಯ ವಿಶ್ವವಿದ್ಯಾಲಯದ ವಿದ್ವಾಂಸರನ್ನು ಹೆಸರಿಸಿ ಮೊಹಮ್ಮದ್ ಅಜಂ ಕಾಕತೀಯ ವಿಶ್ವವಿದ್ಯಾಲಯದ ಮೊಹಮ್ಮದ್ ಅಜಂ ಸಾಮಾಜಿಕ ಮತ್ತು ಪರಿಸರ ಕಾರ್ಯಕರ್ತ ಮತ್ತು ಇಂಗ್ಲಿಷ್ ವಿಭಾಗದಲ್ಲಿ ಸಂಶೋಧನಾ ವಿದ್ವಾಂಸ ನವದೆಹಲಿಯಲ್ಲಿ ಪ್ರತಿಷ್ಠಿತ ರಾಷ್ಟ್ರೀಯ ಯುವ ಪ್ರಶಸ್ತಿಯನ್ನು ಪಡೆದರು ಮೊಹಮ್ಮದ್ ಅಜಮ್ರನ್ನ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ರಾಷ್ಟ್ರೀಯ ಯುವ ಪ್ರಶಸ್ತಿ ಹದಿನೇಳು ಹದಿನೆಂಟಕ್ಕೆ ಆಯ್ಕೆ ಮಾಡಿದೆ ಸಮ ಸಮಾಜಕ್ಕೆ ಅವರ ಸೇವೆಗಳಿಗಾಗಿ ದೇಶಾದ್ಯಂತ ಇತರ ಒಂಬತ್ತು ಜನರನ್ನು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯವು ಆಯ್ಕೆ ಮಾಡಿದೆ ಟು ಈಸ್ ದಿ ರೈಟ್ ಆನ್ಸರ್ ಎರಡ್ ಸಾವಿರದ ಇಪ್ಪತ್ತೊಂದರ ಬರ್ಗೋ ಓಪನ್ ಚೆಸ್ ಪಂದ್ಯಾವಳಿಯನ್ನು ಗೆದ್ದ ಭಾರತೀಯ ಚೆಸ್ ಆಟಗಾರರನ್ನು ಹೆಸರಿಸಿ ರೌನಕ್ ಸಾಧ್ವಾನಿ ಹದಿನೈದು ವರ್ಷದ ಯುವ ಭಾರತೀಯ ಗ್ರಾಂಡ್ ಮಾಸ್ಟರ್ ರೌನಕ್ ಸಾಧ್ವಾನಿ ಆಗಸ್ಟ್ ಹದಿನೈದು ಎರಡ್ ಸಾವಿರದ ಇಪ್ಪತ್ತೊಂದರಂದು ಇಟಲಿಯಲ್ಲಿ ನಡೆದ ಹತ್ತೊಂಬತ್ತನೇ ಸ್ಪಿಲಿಂಬರ್ಗೋ ಓಪನ್ ಚೆಸ್ ಪಂದ್ಯಾವಳಿಯನ್ನು ಗೆದ್ದಿದ್ದಾರೆ ನಾಗಪುರದವರಾದ ನಾಲ್ಕನೇ ಶ್ರೇಯಾಂಕದ ಸಾಧ್ವಾನಿ ಟೂರ್ನಿಯಲ್ಲಿ ಅಜೇಯರಾಗಿ ಉಳಿದರು ಒಂಬತ್ತು ಸುತ್ತುಗಳಿಂದ ಏಳು ಅಂಕಗಳನ್ನು ಗಳಿಸಿದರು ಇದರಲ್ಲಿ ಐದು ಗೆಲುವುಗಳು ಮತ್ತು ನಾಲ್ಕು ಡ್ರಾಗಳು ಸೇರಿವೆ ಒಂಬತ್ತನೇ ಮತ್ತು ಅಂತಿಮ ಸುತ್ತಿನಲ್ಲಿ ಸಾಧ್ವಾನಿ ಮತ್ತು ಇಟಾಲಿಯನ್ ಜಿಎಂ ಪಿಯರ್ ಲೂಯಿಗಿ ಬಸ್ಸೋ ಏಳು ಪಾಯಿಂಟ್ಗಳಲ್ಲಿ ಆಟವನ್ನು ಮುಗಿಸಿದರು ಆದರೆ ಉತ್ತಮ ಟ್ರೈಬೇಕ್ ಸ್ಕೋರ್ ಆಧಾರದ ಮೇಲೆ ಭಾರತೀಯರನ್ನ ವಿಜೇತರೆಂದು ಘೋಷಿಸಲಾಯಿತು ತ್ರೀ ಈಸ್ ದಿ ರೈಟ್ ಆನ್ಸರ್ ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಡಿಟಿಐಎಸ್ ಅನ್ನು ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಒಂದು ಇದು ದೇಶೀಯ ರಕ್ಷಣಾ ಮತ್ತು ಏರೋಸ್ಪೇಸ್ ತಯಾರಿಕೆಗೆ ಉತ್ತೇಜನ ನೀಡುವ ಗುರಿಯನ್ನು ಹೊಂದಿದೆ ಎರಡು ಯೋಜನೆ ಅಡಿಯಲ್ಲಿ ಯೋಜನೆಗಳಿಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಸರ್ಕಾರದ ಧನ ಸಹಾಯವನ್ನು ಅನುದಾನ ಸಹಾಯದ ರೂಪದಲ್ಲಿ ನೀಡಲಾಗುತ್ತದೆ ಮೂರು ಉಳಿದ ಇಪ್ಪತ್ತೈದು ಪರ್ಸೆಂಟ್ ಯೋಜನಾ ವೆಚ್ಚವನ್ನು ವಿಶೇಷ ಉದ್ದೇಶದ ವಾಹನ ಎಸ್ಪಿವಿ ಭರಿಸಬೇಕು ಇದರಲ್ಲಿ ಭಾರತೀಯ ಖಾಸಗಿ ಸಂಸ್ಥೆಗಳು ಮತ್ತು ರಾಜ್ಯ ಸರ್ಕಾರಗಳು ಒಳಗೊಂಡಿರುತ್ತವೆ ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿ ಒಂದು ಎರಡು ಮತ್ತು ಮೂರು ಕೊಟ್ಟಿರುವಂತಹ ಮೂರು ಹೇಳಿಕೆಗಳು ಕೂಡ ಸರಿ ಇದು ದೇಶೀಯ ರಕ್ಷಣಾ ಮತ್ತು ಏರೋಸ್ಪೇಸ್ ತಯಾರಿಕೆಗೆ ಉತ್ತೇಜನ ನೀಡುವ ಗುರಿಯನ್ನು ಹೊಂದಿದೆ ರಕ್ಷಣಾ ಪರೀಕ್ಷಾ ವಲಯಕ್ಕೆ ಅತ್ಯಾಧುನಿಕ ಪರೀಕ್ಷಾ ಮೂಲ ಸೌಕರ್ಯವನ್ನು ಸೃಷ್ಟಿಸಲು ಇದು ನಾನೂರು ಕೋಟಿ ರು ವೆಚ್ಚ ಮಾಡಲಾಗುತ್ತದೆ ಇದು ಖಾಸಗಿ ಉದ್ಯಮದ ಸಹಭಾಗಿತ್ವದಲ್ಲಿ ಆರರಿಂದ ಎಂಟು ಹೊಸ ಪರೀಕ್ಷಾ ಸೌಲಭ್ಯಗಳನ್ನು ಸ್ಥಾಪಿಸಲು ಯೋಜಿಸಿದೆ ಇದು ಸ್ಥಳೀಯ ರಕ್ಷಣಾ ಉತ್ಪಾದನೆಯನ್ನು ಸುಗಮಗೊಳಿಸುತ್ತದೆ ಇದರ ಪರಿಣಾಮವಾಗಿ ಮಿಲಿಟರಿ ಉಪಕರಣಗಳ ಆಮದುಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ದೇಶವನ್ನು ಸ್ವಾವಲಂಬಿಯಾಗಲು ಸಹಾಯ ಮಾಡುತ್ತದೆ ಯೋಜನೆ ಅಡಿಯಲ್ಲಿ ಯೋಜನೆಗಳಿಗೆ ಎಪ್ಪತ್ತೈದು ಪರ್ಸೆಂಟ್ ಸರ್ಕಾರದ ಧನ ಸಹಾಯವನ್ನು ಅನುದಾನ ಸಹಾಯದ ರೂಪದಲ್ಲಿ ನೀಡಲಾಗುತ್ತದೆ ಉಳಿದ ಇಪ್ಪತ್ತೈದು ಪರ್ಸೆಂಟ್ ಯೋಜನಾ ವೆಚ್ಚವನ್ನು ವಿಶೇಷ ಉದ್ದೇಶದ ವಾಹನ ಎಸ್ಪಿವಿ ಭರಿಸಬೇಕು ಇದರಲ್ಲಿ ಭಾರತೀಯ ಖಾಸಗಿ ಸಂಸ್ಥೆಗಳು ಮತ್ತು ರಾಜ್ಯ ಸರ್ಕಾರಗಳು ಒಳಗೊಂಡಿರುತ್ತವೆ ಯೋಜನೆಯ ಅಡಿಯಲ್ಲಿ ಎಸ್ಪಿವಿಗಳನ್ನು ಕಂಪನಿಗಳ ಕಾಯ್ದೆ ಎರಡ್ ಸಾವಿರದ ಹದಿಮೂರರ ಅಡಿಯಲ್ಲಿ ನೋಂದಾಯಿಸಲಾಗುತ್ತದೆ ಮತ್ತು ಬಳಕೆದಾರರ ಶುಲ್ಕಗಳನ್ನು ಸಂಗ್ರಹಿಸುವ ಮೂಲಕ ಸ್ವಸಮರ್ಥನೀಯ ರೀತಿಯಲ್ಲಿ ಯೋಜನೆಯ ಅಡಿಯಲ್ಲಿ ಎಲ್ಲಾ ಸ್ವತ್ತುಗಳನ್ನು ನಿರ್ವಹಿಸಲಾಗುತ್ತದೆ ಪ್ರಶ್ನೆ ಒಂದು ಆರ್ಬಿಐನ ಹಣಕಾಸು ಸೇರ್ಪಡೆ ಸೂಚ್ಯಂಕ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ ಎಫ್ಐ ಇಂಡೆಕ್ಸ್ನಲ್ಲಿ ಎಷ್ಟುನಿಯತಾಂಕಗಳಿವೆ ಆರ್ಬಿಐನ ಹಣಕಾಸು ಸೇರ್ಪಡೆ ಸೂಚ್ಯಂಕದಲ್ಲಿ ಎಷ್ಟು ನಿಯತಾಂಕಗಳಿವೆ ಎರಡನೇ ಪ್ರಶ್ನೆ ಇತ್ತೀಚೆಗೆ ನಿಧನರಾದ ಸುಡೋಕು ಸೃಷ್ಟಿಕರ್ತ ಯಾರು ಇತ್ತೀಚೆಗೆ ನಿಧನರಾದ ಸುಡೋಕು ಸೃಷ್ಟಿಕರ್ತ ಯಾರು ಈ ಎರಡೂ ಪ್ರಶ್ನೆಗಳಿಗೂ ಕೂಡ ನೀವು ಸರಿಯಾದ ಉತ್ತರವನ್ನ ಕೊಟ್ಟೇ ಕೊಡ್ತೀರಾ ಎಂಬಂತ ನಿರೀಕ್ಷೆಯಲ್ಲಿ ಇವತ್ತಿನ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರಗಳು